ಒಂದ್ ಮಾತು ನೆನಪಿಗೆ ಬರುತ್ತೆ ರಾಜಕಾರಣಕ್ಕೆ ಬಂದಾಗ ಅಭಿಷೇಕ ಅಥವಾ ಸಚಿದಾನಂದ ಅಂದಾಗ ನನ್ನ ಆಯ್ಕೆ ಮೊದಲ ಸಚಿದಾನಂದೇ ಅಂತ ಒಂದ್ ಮಾತನ್ನ ಹೇಳಿದ್ರೆ ಸಚಿದಾನಂದ ಇಂಡವಾಳ ಸಚಿದಾನಂದ್ ಈಗ ಶ್ರೀರಂಗಪಟ್ಟಣ ಕ್ಯಾಂಡಿಡೇಟ್ ಶ್ರೀರಂಗಪಟ್ಟಣದಲ್ಲಿ ಬಂದಾಗ ಹೇಗಿದೆ ಯಾಕಂದ್ರೆ ಅಲ್ಲಿ ರವೀಂದ್ರ ಶ್ರೀಕಂಠಯ್ಯಸ್ ಸುಮಲತಾ ಅಂಬರೀಷ್ ಅವರ ರೀತಿ ಚುನಾವಣೆ ಟಾಪ್ ಫೈಟ್ ನಡೀತಾ ಇರ್ತಕ್ಕಂಥದ್ದು ಏನ್ ಕಥೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಈ ಬಾರಿ ರವೀಂದ್ರ ಶ್ರೀಕಂಠಯ್ಯ ಖಂಡಿತ ಸೋಲ್ತಾರೆ ಈ ಮಾತನ್ನ ನೀವು ಬರ್ದಿಟ್ಕೊಂಡ್ಬಿಡಿ ನನ್ನ ಕೈ ಫೈಟ್ ಇಸ್ ಬಿಟ್ವೀನ್ ಬಾಬು ಅಂಡ್ ಸಚಿನ್

ಅಲ್ಲಿ ಓಪನ್ ಆಗಿ ಜೆ ಡಿ ಎಸ್ ಕಾರ್ಯಕರ್ತರಲ್ಲೇ ತುಂಬ ಅಸಮಾಧಾನ ಇದೆ ಇವ್ರ ಬಗ್ಗೆ ಇವರ ನಡೆ ಬಗ್ಗೆ ಅವರ ಒಂದು ವರ್ತನೆ ಇದೆಯಲ್ಲ ದುರಹಂಕಾರ ಅಂತ ನಾನೆಲ್ಲ ಕರಿತಾ ಇರೋದು ಅಲ್ಲಿಯ ಜನ ಅವರ ಓನ್ ಫಾಲೋವರ್ಸ್ ಮೊನ್ನೆ ಒಂದು ಹಳ್ಳಿಗೆಲ್ಲೋ ಹೋದಾಗ ಅವ್ರನ್ನ ಬೈದು ವಾಪಸ್ ಕಳಿಸಿದ್ದು ಎಲ್ಲ ಮೀಡಿಯಾಗಳಲ್ಲೂ ಬಂದಿದೆ ಇವರು ನಿಮ್ಮ ವೋಟ್ ನನಗೆ ಬೇಡ ಅಂತ ಇವರು ಅಹಂಕಾರದ ಮಾತಲ್ಲೇ ವಾಪಸ್ ಬಂದರು ಸೊ ಅಲ್ಲಲ್ಲಿ ಆ ಅಸಮಾಧಾನ ಅವರು ಏನಕ್ಕೆ ಕಾಯ್ತಾ ಕಾಯ್ತಾಯಿದ್ರು ಅಂದರೆ ಏನಾದರೂ ವಿನ್ನಬಲ್ ಚಾನ್ಸ್ ಇದೆಯಾ ಅವಾಗ ನಾವು ಸುಮ್ಮನೆ ಆಗೋಣ ಅಂತ ಇವಾಗ ಯಾವ್ರಿಗೆ ಗೊತ್ತಾಗ್ತಿದೆ ಇವ್ರಿಗೆಲ್ಲ ಅಂತ ಅವರೆಲ್ಲ ಓಪನ್ ಆಗಿ ಅಗೇನ್ಸ್ಟ್ ಮಾಡ್ತಾರೆ ನೀವ್ ಬರ್ದಿಟ್ ಶ್ರೀರಂಗಪಟ್ಟಣದಲ್ಲಿ ಸುಮಲತಾ ಅಂಬರೀಶ್ವರ್ ಹೇಳುವ ಪ್ರಕಾರ ಸಚಿದಾನಂದ ವರ್ಸಸ್ ರಮೇಶ್ ಬಾಬು ಕೂಡ ಫೈಟ್ ಆಗ್ತಿದೆ ಅಂತ ಎಸ್ ಕೆ ಕೆಆರ್ ಪಟ್ಟಿ ವಿಚಾರಕ್ಕೆ ಬಂದ್ರೆ ಕೆ ಆರ್ ಪೇಟೆ ನಾನು ತಲೆ ಕೆಡ್ಸ್ಕೊಂಡಿಲ್ಲ ಚೆನ್ನಾಗಿ ಫೈಟ್ ಮಾಡ್ತಿದ್ದಾರೆ ಚೆನ್ನಾಗಿ ಪ್ರಚಾರ ಮಾಡ್ತಿದ್ದಾರೆ ಅಹ್ ಏನೇನ್ ನಾಡಿದ್ದು ಫಿಫ್ತ್ ಫೋರ್ತ್ ಅವ್ರ ಫಿಫ್ತ್ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಯಡಿಯೂರಪ್ಪನವರು ಬರ್ತಾರೆ ಮೊದ್ಲು ಅಮಿತ್ ಶಾ ಅವರು ಬರೋದಿತ್ತು ಆಮೇಲೆ ಏನೋ ಪೋಸ್ಟ್ ಪೋನ್ ಆಗಿದೆ ಅಂತ ಅನ್ಕೊಂಡಿದೀನಿ ಬಟ್ ಅಲ್ಲಿ ನಾರಾಯಣಗೌಡ್ರದೇನು ಪ್ರಾಬ್ಲಮ್ ಇಲ್ಲ ನಾಗಮಂಗಲ ನೀವಾಗ್ಲೇ ಹೇಳ್ತಿದ್ರಿ ಮಾತು ನಿಮ್ಮ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಸಂಬಂಧಪಟ್ಟಾಗೆ ಶಿವರಾಮೇಗೌಡರು ಮಾತನಾಡಿದ್ರು ಹೌದು ಅವರ ಪತ್ನಿ ಪರವಾಗಿ ಪ್ರಚಾರವನ್ನ ಮಾಡ್ತಿದ್ರಿ ಹೌದು ಆ ಕಸಿವಿಸಿ ಹಂಗಂದ್ರಲ್ಲ ಅವತ್ತು ಹಂಗಂದಿದ್ರಲ್ಲ ಅನ್ನೋದೇನಾದ್ರು ಮನ್ಸಲ್ಲಿದ್ಯಾ ನೀವು ನನ್ನ ಎಲೆಕ್ಷನ್ ಅಲ್ಲೂ ನೀವು ನೋಡ್ಕೊಂಡು ಬಂದ್ರೆ ಪ್ರತಿ ಒಂದು ಕಡೆ ಶಿವರಾಮೇಗೌಡರು ಎಲ್ಲೋ ಒಂದು ಹೇಳಿಕೆ ಕೊಟ್ಟಾಗ ನನ್ನ ಹತ್ರ ಬಂದು ಮೀಡಿಯಾ ಕೇಳ್ತಿರೋರು ನಾನು ನಗ್ನಗ್ತಾ ಆನ್ಸರ್ ಕೊಟ್ಟೆ ಯಾಕಂದ್ರೆ ನಾನು ಯಾವತ್ತೂ ಅದನ್ನ ಸೀರಿಯಸ್ ಆಗಿ ತಗೊಂಡಿಲ್ಲ ಐ ನ್ಯೂ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದು ಏನಕ್ಕೆ ಆಗ್ತಾ ಇತ್ತು ಯಾರಿಂದ ಆಗ್ತಾ ಇತ್ತು ಅನ್ನೋದು ನಾನು ಚೆನ್ನಾಗಿ ಅಂದ್ರೆ ಪ್ರೀಪ್ಲಾಂಡ್ ಅಂದ್ರೆ ಅವರ ಹೇಳಿಕೆಗಳು ಅವತ್ತಿಗೆ ಸಂಬಂಧಪಟ್ಟಂತೆ ಅಲ್ಲಲ್ಲ ಅವರು ಏನೆಲ್ಲ ಪ್ಲೀಸ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಗೊತ್ತಿಲ್ಲ ಒಂದು ಇನ್ನೊಂದೇನೆಂದರೆ ಒಬ್ಬೊಬ್ಬರು ಅಲ್ಲಿ ಕೀ ಗೊಂಬೆಗಳಿದ್ದಾಗ ಒಂದಿನ ಶಿವರಾಮೇಗೌಡ ಇನ್ನೊಂದಿನ ಪುಟ್ಟರಾಜು ಇನ್ನೊಂದಿನ ರವೀಂದ್ರ ಶ್ರೀಕಂಠಯ್ಯ ಇನ್ನೊಂದಿನ ಅಂದಾನಿ ಈ ಬಿಟ್ಟರೆ ಶ್ರೀಕಂಠೇಗೌಡ ಈ ರೀತಿ ಟಾಸ್ಕ್ ಕೊಟ್ಟಿದ್ರು ನೀವು ಇವತ್ತಿನ ಟಾರ್ಗೆಟಿಂಗ್ ನೀವು ಮಾಡಬೇಕು ಸೆಕೆಂಡ್ ಡೇ ನೀವು ಮಾಡಬೇಕು ತರ್ಡ್ ಡೇ ನೀವು ಮಾಡಬೇಕು ಈ ರೀತಿ ಟಾರ್ಗೆಟ್ ಕೊಟ್ಟರು ಈಗ ನೋಡಿ ಅದೇ ಕೀ ಕೊಟ್ಟ ಗೊಂಬೆಗಳ ತರ ಎಲ್ಲಾರು ಕೀ ಆಫ್ ಮಾಡಿದಾರೆ ಎಲ್ರದ್ದು ಕೀ ಆಫ್ ಮಾಡಿ ಮಾತಾಡಂಗಿಲ್ಲ ಈ ಬುದ್ಧಿ ಆವಾಗ್ಲೇ ಇದ್ದಿದ್ರೆ ನಾಗಮಂಗ್ಲ ಏನಾಗುತ್ತೆ ಸುಧಾಶಿವರಾಮೇಗೌಡರು ಶೀಸ್ ಆಲ್ಸೋ ಗಿವಿಂಗ್ ಅ ಗುಡ್ ಫೈಟ್ ಚೆನ್ನಾಗಿ ಫೈಟ್ ಅವ್ರಿಗೆ ತುಂಬಾ ಒಂದು ಒಳ್ಳೆ ರೆಪ್ಯುಟೇಷನ್ ಇದೆ ಮಹಿಳೆಯರು ತುಂಬ ಒಂದು ಇಷ್ಟಪಡ್ತಾರೆ ಅವ್ರನ್ನ ಚೆನ್ನಾಗಿ ಆದರೆ ರೆಸ್ಪಾಂಡ್ ಮಾಡ್ತಾರೆ ಜನಕ್ಕೆ ಒಂದು ಎಲ್ರಿಗೂ ಊಟ ಹಾಕ್ತಾರೆ ಅನ್ನೋಂಥ ಹೆಸರಿದೆ ಸೊ ಅದನ್ನು ಒಂದು ಬೇಸ್ ಇದೆ ಅವರಿಗೆ ಶಿ ಇಲ್ ಗಿವ್ ಅ ಫೈಟ್ ನೋಡೋಣ ಯಾವ ರೀತಿ ಅದು ಶ್ರೀರಂಗಪಟ್ಣ ಬಗ್ಗೆ ಮಾತಾಡಿದ್ರಿ ಎಲ್ಲದ ಬಂದು ಫೈನ್ಲಿ ನಮ್ಮ ಮಂಡ್ಯ ಜಿಲ್ಲೆ ಬಂದಾಗ ಮೇಲುಕೋಟೆ ಭಾಳ ಕುತೂಹಲ ಪುಟ್ಟರಾಜ್ ಅವ್ರ ನಿಮ್ಮ ಬಗ್ಗೆ ಭಾಳ ಮಾತಾಡಿದರು ನೀವು ಉತ್ತರ ಕೊಡ್ತಿದ್ರಿ ಹ್ಞೂ ಏನು ಸಮಾಚಾರ ಅಲ್ಲ ಏನಾಗುತ್ತೆ ಮೇಲ್ಕೋಟೆ ಮೇಲ್ಕೋಟೆಯಲ್ಲೂ ಪುಟ್ಟರಾಜು ಅವರು ಸೋಲೋ ಅಂಥ ಚಾನ್ಸಸ್ ಈಗ ನನಗೆ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ ಇದೆ ದರ್ಶನ್ ಪುಟ್ನಯ್ಯ ಇಸ್ ಲುಕಿಂಗ್ ಸ್ಟ್ರಾಂಗರ್ ಅಂತ ಹೇಳ್ತಾರೆ ದರ್ಶನ್ ಪುಟ್ನಯ್ಯನ ಲಾಸ್ಟ್ ಟೈಮ್ ಇವರು ಯಾವ ರೀತಿ ಒಂದು ಕುತಂತ್ರದಿಂದ ಸೋಲಿಸಿದ್ದಾರೆ ಅನ್ನೋವಂಥ ಸಿಂಪತಿ ಅಲ್ಲಿಯ ಜನಕ್ಕಿದೆ ಪ್ಲಸ್ ರೈತರ ಪಕ್ಷ ನಿಜವಾದ ರೈತರ ಪಕ್ಷ ಅಂದ್ರೆ ಅದು ಅಂತ ಹೇಳ್ಬೋದು ನಾಟ್ ಬೇರೆ ಬೇರೆ ಅವರು ಹೇಳ್ಕೊಂಡು ಓಡಾಡ್ತಾರೆ ರೈತರ ಪಕ್ಷ ಅಂತ ರೈತ ಸಂಘ ಹಾಗಾಗಿ ರೈತ ಸಂಘಕ್ಕೆ ಬೆಂಬಲ ಇದೆ ಅವಕಾಶ ಬಿಜೆಪಿ ಅಲ್ಲಲ್ಲ ಒಂದು ಒಂದು ಲೆಗಸಿ ಏನಿದೆ ಪೀಪಲ್ ಲುಕ್ ಫಾರ್ವರ್ಡ್ ಈ ವಾಸ್ ಆಲ್ಸೋ ಒನ್ ಆಫ್ ದ ನೀವು ನೀವು ಪ್ರಚಾರಕ್ಕೆ ಹೋಗ್ತಿಲ್ವಾ ಮೇಲ್ಕೋಟೆಗೆ ಇಲ್ಲ ನಾನ್ ಹೋಗ್ತಿಲ್ಲ ಹೋಗ್ತಿಲ್ಲ ಯಾಕೆಂದ್ರೆ ಐ ಡೋಂಟ್ ಕನ್ಫ್ಯೂಸ್ ಪೀಪಲ್ ಅಲ್ಲಿ ಒಂದು ಸ್ಟ್ರೇಟ್ ಅಲ್ಲಿ ಸೋಲ್ಬೇಕು ಅನ್ನೋದಾಗಿದೆ ಅಷ್ಟೇ ಅಷ್ಟೇ ಪುಟ್ಟರಾಜ ಸೋಲ್ಸ್ಬೇಕು ಅದೇ ಸ್ಟ್ರೇಟ್ ಫಾರ್ವರ್ಡ್ ಫೈಟ್ ಆಗೋದಾದ್ರೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ ಅಲ್ಲಿ ಎಂಟನೇ ಕ್ಷೇತ್ರ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಿಲ್ಲ ಬಟ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದ ಲೋಕಸಭೆಗೆ ಕೆ ಆರ್ ನಗರ ಅಲ್ಲಿಗೆ ಹೋಗ್ತಿದ್ರೆ ಕ್ಯಾಂಪೇನ್ಗೆ ಕೆಆರ್ ನಗರಕ್ಕೆ ಈವಾಗಿನ ಒಂದು ಇದನ್ನು ನೋಡಿಕೊಂಡ್ರೆ ಟೈಮೇ ಆಗ್ತಿಲ್ಲ ನಮಗೆ ಪ್ಲಸ್ ಅಲ್ಲಿ ವಿನ್ನಬಿಲಿಟಿ ಚಾನ್ಸಸ್ ಏನಿದೆ ಅಂತ ಸ್ವಲ್ಪ ನಮಗೆ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ಲ ಬಿ ಜೆ ಪಿ ಕ್ಯಾಂಡಿಡೇಟ್ಗೆ ವೆರಿ ಫ್ರಾಂಕ್ಲಿ ಐ ಆಮ್ ಸೇಯಿಂಗ್ ಸೊ ನೋಡಬೇಕು ಅಲ್ಲಿ ಯಾವ ರೀತಿ ಆಗುತ್ತೆ ಬಟ್ ಅಲ್ಲಿಯ ಒಂದು ರಿಪೋರ್ಟ್ಸ್ ಪ್ರಕಾರ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಹೇಳ್ತಾರೆ ಅಲ್ಲಿ ಸೊ ಹಂಗಾಗಿ ಕ್ಯಾಲ್ಕುಲೇಷನ್ ಎಲ್ಲ ಬರ್ತಾರೆ ಇಲ್ಲೂ ಜೆಡಿಎಸ್ ಗೆಲ್ಲದಿಲ್ಲ ಅಂತ ಹೇಳ್ತಿದ್ದೀರಪ್ಪ ನಮಗೆ ನಮ್ಮ ಜಿಲ್ಲೆಯಲ್ಲಿ ಖಂಡಿತ ಜೆ ಡಿ ಎಸ್ಗೆ ಸಿ ಹ್ಯೂಜ್ ಸೆಟ್ ಬ್ಯಾಕ್ ಅದರಲ್ಲಿ ಎರಡನೇ ಮಾತಿಲ್ಲ ಒಂದು ಕ್ಷೇತ್ರವೂ ಇಲ್ಲ ಅಲ್ಲ ಒಂದು ಕ್ಷೇತ್ರ ಆ ತರ ಐ ಡಾಂಟ್ ವಾಂಟ್ ಟು ಗಿವ್ ನಂಬರ್ಸ್ ನಾಳೆ ದಿನ ಓ ಈ ತರ ಹೇಳಿದ್ರು ಅಂತ ಈ ವಿಡಿಯೋನ ಹಾಕಿ ಆಮೇಲೆ ಈಗ ಏನಾಯ್ತು ಅಂತ ನೋ ಸೊ ನಿಮ್ಗೆಷ್ಟು ಈಗ ನೀವು ನಿಮ್ಮ ನಿಮ್ ನಿಮ್ಮ ಹೇಳಿಕೆ ಪ್ರಕಾರ ಮೇಲುಕೋಟೆನ ಹೊರತುಪಡಿಸಿ ಆರು ಕ್ಷೇತ್ರದಲ್ಲಿ ಬಿಜೆಪಿ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಟಫ್ ಕಾಂಪಿಟೇಷನ್ ಕೊಡ್ತಾ ಇದೆ ಮೂರು ಕ್ಷೇತ್ರ ಗೆಲ್ಲೋ ಅಂತ ಒಂದು ಚಾನ್ಸಸ್ ತುಂಬಾ ಇದೆ ಅಂತೂ ನಾನು ಹೇಳ್ತೀನಿ ಎಸ್ ನಿಮ್ ರೀತಿ ಒಂದು ಇಬ್ರು ಫೇಸ್ ಮಾಡ್ತಿದಾರೆ ಒಂದು ಕಡೆ ಸಿಪಿ ಯೋಗೇಶ್ವರ್ ಚನ್ನಪಟ್ಟಣದಲ್ಲಿ ಮತ್ತೊಬ್ರು ಪ್ರೀತಮ್ ಗೌಡ ಹಾಸನ್ದಲ್ಲಿ ಏನ್ ಹೇಳ್ತೀರಿ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಇರುವಂಥ ಪಾಪ್ಯುಲಾರಿಟಿ ನೀವು ಮೊನ್ನೆ ಏನಾದರೂ ಚನ್ನಪಟ್ಟಣದಲ್ಲಿ ನೋಡಿದ್ರೆ ನಿಜಕ್ಕೂ ಅವರು ಗೆದ್ದೇ ಗೆಲ್ತಾರೆ ಅಂತ ಅನ್ಸುತ್ತೆ ಆ ರೀತಿಯ ಜನ ಎಲ್ಲಿ ಕೂತ್ಕೊಳ್ಳೋಕೆ ಲಕ್ಷಕ್ಕಿಂತ ಜಾಸ್ತಿ ಜನ ಬಂದರೂ ಇನ್ನೂ ಬರ್ತಾನೆ ಇದ್ರು ಅವ್ರಿಗೆ ಒಳಗೆ ಬಿಡ್ತಾ ಇರಲಿಲ್ಲ ಡಿ ಕುಮಾರಸ್ವಾಮಿ ಅವರ ವಿರುದ್ಧ ಸಿ ಪಿ ಯೋಗೇಶ್ವರ ಅವರು ಗೆಲ್ತಾರೆ ಅಂತ ಹೇಳ್ತಿದಿರಿ ಗೆಲ್ತಾರೆ ಅನ್ಸುತ್ತೆ ಗೆಲ್ತಾರೆ ಯಾಕಂದ್ರೆ ಈ ಆ್ಯಂಟಿ ಇನ್ಕಮ್ ಇನ್ಕಂಬೆನ್ಸಿ ಅನ್ನೋ ಫ್ಯಾಕ್ಟರ್ ಒಂದು ಇದ್ದೇ ಇದೆ ಆಮೇಲೆ ನೀವು ನಂಬ್ತಿರೋ ಬಿಡ್ತಿರೋ ನನ್ನ ಎಲೆಕ್ಷನಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಡೆದಂಥ ಘಟನೆಗಳು ಇಡೀ ರಾಜ್ಯದಲ್ಲಿ ಈವರೆಗೂ ಜನ ಮಾತಾಡ್ತಾರೆ ಹೋದ ಕಡೆ ಎಲ್ಲ ನಾಯಕರು ಈ ಎಲೆಕ್ಷನ್ನ ಒಂದು ಎಕ್ಸಾಂಪಲ್ ಆಗಿ ಹೇಳ್ತಾರೆ ನೋಡಿ ಇವರು ಅಲ್ಲಿ ಸುಮಲತಾಗೆ ಯಾವ ರೀತಿ ನಡ್ಕೊಂಡ್ರು ನೀವು ಈ ಊರಿಗೆ ಇಲ್ಲಿ ಹಾಕಬಾರ್ದು ಅನ್ನೋಂಥದ್ದು ಕಾಂಗ್ರೆಸ್ ನಾಯಕ